ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಭಾರ್ಗಿ ವ್ಲಾಗ್. ಒಂದಿಷ್ಟನ್ನು ಬಯಸೋದೇ ತಪ್ಪಾಗುತ್ತೆ. ಸದಾಕಾಲ ಗಿಡದಲ್ಲಿ ಹೂಗಳು ರಾಶಿ ರಾಶಿ ತುಂಬಿಕೊಂಡಿರಬೇಕು, ಹಾಗೆ ಹೆಲ್ದಿಯಾಗಿರಬೇಕು, ಹಾಗೆ ವೆಜಿಟೇಬಲ್ ತುಂಬ ಚೆನ್ನಾಗಿ ಗ್ರೋ ಆಗಬೇಕು, ಈ ರೀತಿಯೆಲ್ಲ ಬಯಸೋದು ತಪ್ಪಾಗುತ್ತೆ ಅಲ್ವಾ? ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದರದೇ ಆದ ಕಾಲಗಳಿರುತ್ತೆ. ಅಂದರೆ ಕಾಲಕ್ರಮೇಣ ಗಿಡಗಳು ತಕ್ಕಾಗಂಥ ಸೀಸನ್ಗೆ ಬದಲಾಗ್ತಾ ಇರುತ್ತೆ, ಹಾಗಾಗಿ ಹೇಳಿದ್ದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಗಾರ್ಡನ್ ಅಪ್ಡೇಟ್ ಆಗಿರುತ್ತೆ. ತುಂಬ ಗಿಡಗಳ ಬಗ್ಗೆ ಇವತ್ತು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಗೊತ್ತಲ್ಲ, ಹೊಸಬ್ರೆ ಯಾರಾದರೂ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ಬರುತ್ತೆ. ಈ ಪ್ಲಾಂಟ್ನ ತೋರಿಸಿ ನಿಮಗೆ ಬೋರ್ ಓಡಿಸ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ, ಯಾಕೆಂದರೆ ತುಂಬ ಸಲನೇ ತೋರಿಸಿದ್ದೀನಿ. ಅಷ್ಟು ಹೂಗಳು ಬಿಡ್ತಾ ಇದೆ, ಹಾಗೆ ಹೂವೆಲ್ಲ ಕಟ್ ಮಾಡಾದಮೇಲೆ ಮೊಗ್ಗು ಈ ರೀತಿಯಲ್ಲೇ ಇದೆ. ಒಂದಿಷ್ಟು ಸೇವಂತಿಗೆ ಪ್ಲಾಂಟ್ಗಳನ್ನ ಗ್ರೋ ಮಾಡಿದೆ ಕೂಡ ಕಟ್ಟಿಂಗಿಂದ. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಬೋದು, ಈ ವಿಡಿಯೋ ಎಂಡ್ ಆದಮೇಲೆ ಬರುತ್ತೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು, 2 ವಾರ ಆದಮೇಲೆ ಈ ರೀತಿಯಲ್ಲಿ ಚಿಕ್ಕರಿದೆ, ಇದಕ್ಕೆ ಬೇರು ಕೂಡ ಬಂದಿರುತ್ತೆ. 1 ಮಂತ್ ಆದಮೇಲೆ ಅದನ್ನು ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಫಿಲೋಡೆಂಡ್ರ ಪ್ಲಾಂಟ್ನ ನಾನು ರೀಪಾಟ್ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನು ಪಾಂಡಿಚೇರಿಯಿಂದ ಅಕ್ಕನ ಮನೆಯಿಂದ ತೊಗೊಂಡು ಬಂದಿದ್ದು. ಹಾಗೆ ಇದನ್ನು ದೊಡ್ಡ ಪಾಟಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ, ಪದೇ ಪದೇ ರೀಪಾಟ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ ಅಂತ ಹೇಳಿಬಿಟ್ಟು 18 ಇಂಚಸ್ ಪಾಟಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ರೀಪಾಟ್ ಮಾಡಿ ಒಂದು 2-3 ದಿನ ಆದಮೇಲೆ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಸೆಟ್ಟಾಗಿರುತ್ತೆ, ಇದೇನು ಯಾವುದೇ ಕಾರಣಕ್ಕೂ ಹಾಳಾಗಲ್ಲ, ತುಂಬ ಹಾರ್ಡಿ ಪ್ಲಾಂಟ್ ಅಂತಲೇ ಹೇಳ್ಬೋದು. ಯಾರಾದರೂ ಬಿಗಿನರ್ಸ್ ಯಾರಾದರೂ ಪ್ಲಾಂಟ್ನ ಬೆಳೆಸ್ತಾ ಇದ್ದರೆ ಈ ಪ್ಲಾಂಟ್ನ ಚೂಸ್ ಮಾಡ್ಕೋಬೋದು. ಹಾಗೆ ಇದು ಇಂಡೋರಲ್ಲೂ ಕೂಡ ಬರುತ್ತೆ, ಒಳಗಡೆ ಆರಾಮಾಗಿ ಬೆಳೆಸ್ಬೋದು, ನೀರಲ್ಲಿ ಕೂಡ ಬೆಳೆಸ್ಬೋದು ಈ ಪ್ಲಾಂಟ್ನ. ಹಾಗೆ ಗಾರ್ಡನಲ್ಲಿ ಅಂತೂ ತುಂಬ ಕೆಲಸ ಮಾಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಮಾಸ್ಟಿಕ್ ರೆಡಿ ಮಾಡಿದ್ದೀನಿ, ಅರ್ಧಂಬರ್ಧ ಮಾಡಿದ್ದೆ ಅಂತ ನಿಮ್ಗೆ ಹೇಳಿದೆ ಕೂಡ. ಇವಾಗ ನೋಡ್ಬೋದು, ಪೂರ್ತಿಯಾಗಿ ಮಾಡಿ ಮುಗಿಸಿದ್ದೀನಿ. ಒಂದಿಷ್ಟು ವಸ್ತುಗಳನ್ನ ಆನ್ಲೈನಿಂದ ಖರೀದಿಸಬೇಕಾದ್ರೆ ಅಷ್ಟೊಂದು ಜೆನ್ಯೂನ್ ಅನಿಸೋದಿಲ್ಲ, ಹಾಗಾಗಿ ನಾನೇ ಇದನ್ನು ರೆಡಿ ಮಾಡಿದ್ದೀನಿ. ಹಾಗೆ ಇದು ಹೇಗೆ ಅನ್ನಿಸ್ತಿದೆ, ಹಾಗೆ ಹೇಗೆ ಕಾಣಿಸ್ತಿದೆ, ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಕಾಮೆಂಟ್ ಮಾಡಿ. ಹಾಗೆ ನೀವು ಕಾಮೆಂಟ್ ಮಾಡೋದು ನನಗೆ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ನ ಮಾಡೋದಕ್ಕೆ, ಹಾಗೆ ಗಾರ್ಡನ್ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ತುಂಬಾ ಪ್ರೋತ್ಸಾಹ ಸಿಕ್ಕಂಗಾಗತ್ತೆ. ಈ ಪ್ಲಾಂಟನ್ನು ಸೆರಮ್ ಗ್ರಾಸ್ ಸರ್ಕ್ಯುಲೆಂಟ್ ಪ್ಲಾಂಟ್ ಅಂತ ಹೇಳ್ತಾರೆ. ಹಾಕಿ 1 ವಾರಕ್ಕೇ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ನೋಡಿ. ಒಂದಿಷ್ಟು ಪ್ಲಾಂಟ್ಗಳನ್ನ ರಿಪೋರ್ಟ್ ಮಾಡಿದೆ ಅಂತ ಹೇಳಿದೆ, ಅದರಲ್ಲಿ ಇದು ಕೂಡ. ಗಿಡಗಳಿಗೆ ನೀರನ್ನು ಕೊಡಬೇಕಾದ್ರೆ ಕ್ಲೀನ್ ವಾಟರ್ನೇ ಕೊಡಬೇಕು, ನನಗೇನಿಲ್ಲ. ಅಕ್ಕಿ ತೊಳೆದು ನೀರಾಗಿರ್ಬೋದು, ಬೇಳೆಕಾಳು ತೊಳೆದು ನೀರಾಗಿರ್ಬೋದು, ವೆಜಿಟೇಬಲ್ ತೊಳೆದಿರೋ ನೀರಾಗಿರ್ಬೋದು, ಇದನ್ನೆಲ್ಲ ಸ್ಟೋರ್ ಮಾಡಿಟ್ಕೊಂಡು ಗಿಡಗಳಿಗೆ ಕೊಡ್ಬೋದು ಕೂಡ. ಹಾಗೆ ನೀರು ಸೇವ್ ಆಗುತ್ತೆ. ಒಂದು ವೇಳೆ ನೀವೇನಾದ್ರೂ ನಾನ್ ವೆಜಿಟೇರಿಯನ್ ಆಗಿದ್ದರೆ ಅದನ್ನು ವಾಶ್ ಮಾಡ್ತಿರಲ್ಲ, ಅದ್ರ ನೀರನ್ನು ಕೂಡ ಗಿಡಗಳಿಗೆ ಕೊಡ್ಬೋದು. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಇದನ್ನು 1-2 ದಿನ ಇಟ್ಕೊಟ್ರೆ ಇದರಲ್ಲಿ ಹೆಲ್ದಿ ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗಿರುತ್ತೆ ಕೂಡ, ಆವಾಗಲೂ ಗಿಡಗಳಿಗೆ ಕೊಡ್ಬೋದು. ಇಲ್ಲಿ ನೋಡ್ತಿರ್ಬೋದು, ಒಂದು ರೋಸ್ ಪ್ಲಾಂಟ್ ಇದೆ. ಈ ಪ್ಲಾಂಟಲ್ಲಿ ಎಷ್ಟೆಲ್ಲ ಹೂ ಬಿಟ್ಟಿತ್ತು ಅಂದರೆ ತುಂಬಾ ಹೂಗಳನ್ನ ಕೊಟ್ಟಿದ್ದೆ ಕೂಡ. ಹಾಗೆ ಈ ಸೀಸನ್ ಬಂದರೆ ನನಗೇ ಎಲೆಗಳು ತುಂಬ ಉದುರುತ್ತವೆ. ಹಾಗೆ ಇದಕ್ಕೆ ರೋಗ ಬಂದಿರೋದ್ರಿಂದ ಇದ್ರ ಎಲೆಗಳಿಗೆ ಏನೇ ಸ್ಪ್ರೇ ಮಾಡಿದ್ರೂ ಎಲೆ ಸರಿ ಹೋಗೋದಿಲ್ಲ. ಹಾಗಾಗಿ ಇದ್ರ ಎಲೆ ಎಲ್ಲ ಕಿತ್ತುಬಿಟ್ಟು ಡಸ್ಟ್ಬಿನ್ಗೆ ಹಾಕಬೇಕಾಗತ್ತೆ, ಯಾವುದೇ ಗಿಡದ ಬುಡಕ್ಕೂ ಹಾಕಬಾರ್ದು. ಹಾಗೆ ಫಂಗಸ್ ಬೇಗನೆ ಅಟ್ಯಾಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲೆಷ್ಟು ಮೊಗ್ಗಿದೆ. ಹಾಗೆ ಈ ಗಿಡಕ್ಕೆ ನಾನು ವರ್ಮಿ ಕಾಂಪೋಸ್ಟ್ ಮತ್ತು ಬೋನ್ ಮಿಲ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ನೋಡಬೇಕು ಎಷ್ಟು ಮಟ್ಟಿಗೆ ಅದು ಬರುತ್ತೆ ಪ್ಲಾಂಟ್ ಅಂತ. ಆದರೆ ಈ ಪ್ಲಾಂಟ್ ತುಂಬ ಹಾರ್ಡಿ ಪ್ಲಾಂಟ್ ಆಗಿದೆ, ಇದೇನು ತುಂಬ ಸೆನ್ಸಿಟಿವ್ ಅಂತ ಹೇಳೋಂಗಿಲ್ಲ, ಬರುತ್ತೆ ಇದೆ ಗಿಡ. ಈ ಗಿಡನ ಕಟ್ಟಿಂಗಿಂದ ಗ್ರೋ ಮಾಡಿರೋ ಅಂಥದ್ದು. ಇದು ನಿತ್ಯ ಮಲ್ಲಿಗೆ, ಟೆರೆಸ್ ಮೇಲೆ ಇಟ್ಟಿದ್ದೀನಿ. ಬಿಸಿಲು ಜಾಸ್ತಿ ಬೀಳ್ತಿರೋ ಕಾರಣ ಎಲ್ಲ ಕಡೆಯೂ ಮೊಗ್ಗುಗಳಿದೆ. ನನಗೆ ಅದು ತುಂಬಾ ಖುಷಿ ಆಗ್ತದೆ ನೋಡಿ, ಯಾಕೆಂದರೆ ಇದು ಕೆಳಗಡೆ ಇಟ್ಟಿದೆ ಬಾಲ್ಕನಿನಲ್ಲಿ, ಚಿಗ್ರಿರಲಿಲ್ಲ ಅಂದರೆ ಜಾಸ್ತಿ ಹೂಗಳು ಬಿಡ್ತಿರ್ಲಿಲ್ಲ, ಎಲ್ಲ ಒಂದು ಸ್ಟೆಮ್ಮಲ್ಲಿ ಹೂ ಬಿಡ್ತಿತ್ತಷ್ಟೇ. ಇಲ್ಲಿ ನೋಡ್ಬೋದು ಎಲ್ಲ ಕಡೆಯೂ ಚಿಗ್ರಿಕೊಂಡಿದೆ, ಎಲ್ಲ ಕಡೆಯೂ ಬ್ರಾಂಚಸ್ ಬಂದಿದೆ ಕೂಡ. ಹಾಗೆ ಬಿಸಿಲು ಜಾಸ್ತಿ ಬೇಕಾಗುತ್ತೆ ಈ ಗಿಡಕ್ಕೆ. ಇನ್ನೇನು ಮಲ್ಲಿಗೆ ಹೂವು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಇದು ಉಡುಪಿ ಮಲ್ಲಿಗೆ ಅಂತ ಹೇಳ್ತಾರಲ್ಲ ಅದು. ಹಾಗೆ ಇದಕ್ಕೇನು ಸೀಸನ್ ಬೇಡ ಅಂತ ಕಾಣಿಸುತ್ತೆ, ಯಾಕೆಂದರೆ 1-2 ಆದ್ರೂ ಇದ್ದೇ ಇರುತ್ತೆ. ಹಾಗೆ ಇದರಲ್ಲಿ 2 ವೆರೈಟಿ ಮಲ್ಲಿಗೆ ಗಿಡಗಳನ್ನ ಹಾಕಿದ್ದೀನಿ. ದುಂಡು ಮಲ್ಲಿಗೆ ಗಿಡನೂ ಹಾಕಿದ್ದೀನಿ, ಉಡುಪಿ ಮಲ್ಲಿಗೆ ಅಂತ ಹೇಳ್ತಾರಲ್ಲ ಅದನ್ನು ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು ಇನ್ನೆಲ್ಲ ರೆಡಿ ಆಗ್ತಾ ಇದೆ. ಇವಾಗ ನೀನು 1-2 ವಾರಕ್ಕೆ ಹೂಗಳನ್ನ ಕೊಡುತ್ತೆ ಕೂಡ. ಹಾಗೆ ಒಂದೆರಡು ಮೂರು ಮೊಗ್ಗುಗಳಿದೆ, ಜಾಸ್ತಿ ಇಲ್ಲ. ಸದಾ ಗಿಡದಲ್ಲಿ ಹೂಗಳು ತುಂಬಿಕೊಂಡಿರಬೇಕು, ಈ ರೀತಿ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಕಡಿಮೆನೇ ಇಟ್ಕೊಂಡಿರಬೇಕು, ಯಾಕೆಂದರೆ ಗಿಡಗಳಿಗೂ ಕೂಡ ಕಾಲಕ್ರಮೇಣ ರೆಸ್ಟ್ ತಗೊಳ್ತಾ ಇರುತ್ತೆ. ಹಾಗಾಗಿ ವಿಂಟರ್ ಸೀಸನ್ ಬಂದ್ರೇ ಸಾಕು, ಗಿಡಗಳು ಡೋರ್ಮೆನ್ಸಿ ಫೇಡಲ್ಲಿರುತ್ತೆ, ಹೂಗಳು ಕಡಿಮೆ ಆಗುತ್ತೆ, ಎಲೆಗಳು ಉದುರುತ್ತಾ ಇರುತ್ತೆ. ಹಾಗಾಗಿ ಗಿಡಗಳನ್ನ ಆದಷ್ಟು ಕೇರ್ ಮಾಡಬೇಕು. ಹಾಗಂತ ಹೇಳಿಬಿಟ್ಟು ಗಿಡ ಡಲ್ಲಾಗಿದೆ ಅಂತ